ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಪ್ರಮೋದ್ ಮುತಾಲಿಕ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ಮೈಸೂರು ಬಿಜೆಪಿ ಅಭ್ಯರ್ಥಿ ಪ್ರತಾಪ ಸಿಂಹ ಅವರಿಗೆ ಟಿಕೆಟ್ ಮಿಸ್ಸಾದ ಕಾರಣ ಶ್ರೀರಾಮಸೇನೆ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಜಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಾಪ್ ಸಿಂಹ ಅವರದು ಏನಾದರೂ ಒಂದಾದರೂ ತಪ್ಪು ಹುಡುಕಿ ಅವಾಗ ಟಿಕೆಟ್ ನೀಡಲು ನಿರಾಕರಿಸಿ ಅಂತ ಹೈಕಮಾಂಡ್ ಸೂಕ್ತ ನಿರ್ಣಯ ಕೈಗೊಳ್ಳಿ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ವರದಿ ನ್ಯೂಸ್ ಬೆಳಗಾವಿ. ಈಗಷ್ಟೇ ಎರಡನೆಯ ಪಟ್ಟಿ ಬಿಜೆಪಿದು ಪ್ರಕಟ ಆಗಿದೆ. ಅದರಲ್ಲಿ ಉಳಿದವರ ಬಗ್ಗೆ ಮಾತನಾಡುವಂತಹದ್ದು ನನಗೇನು ವಿಶೇಷ ಅನಿಸೋಲ್ಲ. ಆದರೆ ಮೈಸೂರು ಕೊಡಗು ಕ್ಷೇತ್ರದ ಎರಡು ಬಾರಿ ಗೆದ್ದಂಥ ಒಬ್ಬ ಅತ್ಯಂತ ಅರ್ಹ, ಯೋಗ್ಯ, ಸಕ್ರಿಯ, ಪ್ರಾಮಾಣಿಕ, ಹಿಂದುತ್ವವಾದಿ ಆದಂಥ ಸನ್ಮಾನ್ಯ ಶ್ರೀ ಪ್ರತಾಪ್ ಸಿಂಹ್ ಅವರ ಟಿಕೆಟನ್ನು ಕೊಡದೇ ಇರೋದು ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ. ಅದು ರಾಜ್ಯ ಮಟ್ಟದವರು, ರಾಷ್ಟ್ರ ಮಟ್ಟದವರು ಯಾರದನ್ನು ತಪ್ಪಿಸಿದರೆ ಬಹಳ ದೊಡ್ಡ ತಪ್ಪನ್ನು ಎಸೆಯಿದ್ದೇನೆ. ಇಡೀ ರಾಜ್ಯಕ್ಕೆ ಒಬ್ಬ ಸಕ್ರಿಯ, ಅಭಿವೃದ್ಧಿಶೀಲ, ಹಿಂದುತ್ವವಾದಿ ಯುವಕನಿಗೆ ಮೋಸ ಮಾಡಿದರು, ದ್ರೋಹ ಮಾಡಿದರು. ಸೊ ನಿಮಗೆ ಕರ್ನಾಟಕದ ಜನ ನಿಮಗೆ ಕ್ಷಮಿಸಲ್ಲ ಅಂತ ಹೇಳ್ತೀನಿ. ಈ ರೀತಿಯ ನಿಮ್ಮ ಪ್ರವೃತ್ತಿ ಬದಲಾವಣೆ ಮಾಡಿಕೊಳ್ಳದೆ ಇದ್ರೆ ಕರ್ನಾಟಕದಲ್ಲಿ ಪ್ರಾಮಾಣಿಕತೆ ಉಳಿಯಲ್ಲ, ಹಿಂದುತ್ವ ಉಳಿಯಲ್ಲ, ಒಂದು ಸಕ್ರಿಯತೆ ಉಳಿಯಲ್ಲ, ಅಭಿವೃದ್ಧಿಗೆ ಯಾವುದೇ ರೀತಿಯ ಬೆಲೆ ಇಲ್ಲ ಅಂತನ್ನುವಂಥದ್ದು ನಿಮ್ಮ ಸಂದೇಶ ಅಂತನ್ನುವಂಥದ್ದು ಗೊತ್ತಾಗತ್ತೆ. ಇದಕ್ಕೆ ಜನ ಸ್ಪಂದಿಸೋಲ್ಲ ಮತ್ತು ಕ್ಷಮೆ ಮಾಡೋಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ಇದನ್ನ ನೀವು ಯಾವ ರೀತಿ ತಗೊಳ್ತೀರಿ, ಅಥವಾ ಕರ್ನಾಟಕದ ಹಿಂದೂವಾದಿಗಳು ಸಕ್ರಿಯ ಇರುವಂತಹ ರಾಜಕಾರಣದಲ್ಲಿರುವಂತಹ ಸಾಮಾಜಿಕ ನಮ್ಮೆಲ್ಲ ಕಾರ್ಯಕರ್ತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಇದು ಯಾವ ರೀತಿಯ ಉಲ್ಟಾ ಆಗುತ್ತೋ ಅಥವಾ ಇನ್ನೇನಾಗುತ್ತೋ ಗೊತ್ತಿಲ್ಲ. ಇದು ಅತ್ಯಂತ ಅಕ್ಷಮ್ಯ ಅಪರಾಧ. ಪ್ರತಾಪ್ ಸಿಂಹ ಅವರು ಮಾಡಿದ್ದು ನೀವು ಕೊಡದೇ ಇರೋದಕ್ಕೆ ಒಂದು ಕಾರಣ ಹೇಳಿ, ಒಂದು ಕಾರಣ. ಸೊ ನೀವು ದ್ರೋಹ ಮಾಡಿದಿರಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಲೇಬೇಕು. ನನ್ನ ಆಕ್ರೋಶ ಕೂಡ ಇದೆ, ನನ್ನ ಹಿಂದೆ ಇರುವಂತ ಲಕ್ಷಾಂತರ ಕಾರ್ಯಕರ್ತರು ಆಕ್ರೋಶ ಇದೆ ಅಂತನ್ನುವಂಥದ್ದು ಸ್ಪಷ್ಟವಾಗಿ ನಾನು ಹೇಳ್ತೇನೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.